ಗುಡ್ ಮಾರ್ನಿಂಗ್ ಬೆಂಗಳೂರು, ನಮ್ಮ ವಿಲ್ಲಾಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗಿನ ಜಾವನೇ ಬೇಗ ಎದ್ಬಿಟ್ಟು ನಾವು ಸ್ನಾನವನ್ನು ಮತ್ತು ದಿನನಿತ್ಯದ ಕರ್ಮಗಳನ್ನು ಮುಗಿಸ್ಕೊಂಡು ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಇರೋದು ಬೆಂಗಳೂರು ಹೊಸ ರೋಡ್ ಹತ್ರ. ಬೆಂಗಳೂರು ಹೊಸ ರೋಡು, ಹೊಸ ಬಸ್ ಸ್ಟ್ಯಾಂಡ್, ಹೊಸ ರೋಡ್ ಬಸ್ ಸ್ಟ್ಯಾಂಡ್ ಅಥವಾ ಮೆಟ್ರೋ ಸ್ಟೇಷನ್ ಹತ್ರ ಇಳಿದು ಅದನ್ನು ನಾವು ರೈಟ್ ಸೈಡ್ಗೆ ಕ್ರಾಸ್ ಮಾಡಬೇಕು. ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಹತ್ರ ಹೊಸ ರೋಡ್ ಸ್ಟಾಪು ಬರ್ತದೆ. ಈ ಒಂದು ದೇವಸ್ಥಾನಕ್ಕೆ ಹೋಗುವ ಮಾರ್ಗದಲ್ಲಿ ಏನು ಒಂದು ಮಾರ್ಗ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಈ ಮೆಟ್ರೋ ಸ್ಟೇಷನ್ ಆಗಿರ್ಬೋದು ಮತ್ತು ಮೇಲ್ಗಡೆ ಆಗಿರ್ಬೋದು ತುಂಬಾ ಕೊಳಚೆ ಇದೆ. ಯಾರೂ ಕೂಡ ಇಲ್ಲಿ ಕ್ಲೀನ್ ಮಾಡ್ತಾ ಇಲ್ಲ. ಕಸ ಕಡ್ಡಿ ಪ್ಲಾಸ್ಟಿಕ್ ವೇಸ್ಟ್ ಅಂತೂ ತುಂಬಾ ಇದೆ, ತುಂಬಾ ಗಲೀಜಾಗಿದೆ ಅಂತಲೇ ಹೇಳ್ಬೋದು. ಅಲ್ಲಿ ಮೆಟ್ರೋ ಸ್ಟೇಷನ್ ಅವರು ಈ ಒಂದು ಪ್ಲಾಟ್ಫಾರ್ಮ್ ಏನಿದೆ ಆ ಕಡೆ ಹೋಗ್ಲಿಕ್ಕೆ ಇರುವಂತಹ ಒಂದು ಜಾಗವನ್ನು ಕ್ಲೀನ್ ಮಾಡ್ತಾ ಇದ್ರು. ಅಂದರೆ ಲೈಕ್ ಮೆಟ್ರೋದು ಒಂದು ಎಕ್ಸ್ಕಲೇಟರ್ನ ಅವರು ರೆಡಿ ಮಾಡ್ತಾ ಇದ್ರು. ನಂತರ ಕೆಳಗಡೆ ಇಳಿದಿದ್ದ ತಕ್ಷಣ ನಾವು ಲೆಫ್ಟ್ ಸೈಡ್ ಹೋದರೆ ನಮಗೆ ಹೊಸ ರೋಡ್ ಮೆಟ್ರೋ ಸ್ಟೇಷನ್ ಸ್ಟಾಪ್ ಸಿಗುತ್ತೆ. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋಗಿ ಎಡಗಡೆ ಹೋದರೆ ನಮ್ಮ ದೇವಸ್ಥಾನ ನಿಮಗೆ ಕಾಣುತ್ತೆ. ಅಲ್ಲಿ ಕೆಲವರೆಲ್ಲರೂ ಕೂಡ ಹೂವು, ಹಣ್ಣು, ತರಕಾರಿ ಹಾಗೂ ಏನೇನು ದೇವರ ಸಾಮಾನುಗಳಿದೆಯೋ ಅದನ್ನೆಲ್ಲ ಅಲ್ಲಿ ಸಿಗ್ತದೆ. ಈ ಶ್ರೀ ಪ್ರಸನ್ನ ಶನೇಶ್ವರ ಸ್ವಾಮಿ ದೇವಾಲಯ ಒಂದು ವಿಶೇಷವಾದ ದೇವಸ್ಥಾನ. ಇಲ್ಲಿ ನೀವೇನಾದರೂ ಹೋಗಿ ನೀವು ಅಂದ್ಕೊಂಡಿದ್ದನ್ನು ಇಲ್ಲಿ ಪ್ರಾರ್ಥನೆ ಮಾಡಿ ಒಂದು ದೇವರಿಗೆ ಅರ್ಪಣೆ ಆದರೆ ಆ ಕೆಲಸ ಆಗುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ನಾವು ಕೂಡ ಈ ದೇವಸ್ಥಾನಕ್ಕೆ ಬೆಳಗ್ಗೆ ಜಾವನೆ ಹೋದ್ವಿ. ದೇವಸ್ಥಾನದ ಟೈಮಿಂಗ್ಸು 10:00 ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗೋಗುತ್ತೆ, ಮ್ಯಾಕ್ಸಿಮಮ್ ಅಂದರೆ 11. ಬೇಗನೆ ಹೋಗಿ ದೇವರ ದರ್ಶನ ಪಡ್ಕೊಳ್ಳಿ. ಹಾಗೂ ಅಲ್ಲೇ ಪಕ್ಕದಲ್ಲಿ ಶಿವನ ದೇವಸ್ಥಾನ ಇದೆ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಇದೆ. ದೇವಸ್ಥಾನಕ್ಕೆ ಹೋಗಿದ ಮೇಲೆ ನೀವು ತಪ್ಪದೇ ಒಂದು ಈ ಕಾರ್ಯವನ್ನು ಈಗೇನು ಬರ್ತಾ ಇದೆ ವಿಡಿಯೋದಲ್ಲಿ ಇದನ್ನು ನೀವು ಮಾಡಿ. ಭಗವಂತ ನಿಮಗೆ ಆರೋಗ್ಯ, ಐಶ್ವರ್ಯ, ಸಂಪತ್ತು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಎಲ್ಲವನ್ನೂ ಕೊಡಲಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಸ್ಕೊಳ್ತೀನಿ. ಇಲ್ಲೊಂದು ಇನ್ನೊಂದು ವಿಶೇಷ ನೋಡಿ, ಇದೊಂದು ಬಾಳೆ ಎಲೆಯಲ್ಲಿ ನಿಮಗೆ ಹೂವು ಮತ್ತು ಗಂಧವನ್ನು ಕೂಡ ಕೊಡ್ತಾರೆ. ಈ ಪುಟಾಣಿ ಮಗುನೂ ಕೂಡ ಎಳ್ಬತ್ತಿಯನ್ನು ಈ ಪಾಪು ಕೂಡ ಆಗ್ತಾ ಇದೆ. ತುಂಬಾ ಖುಷಿ ಆಯಿತು. ಇಲ್ಲಿ ಕೆಲಸಕ್ಕೆ ಹೋಗೋರು, ದಿನನಿತ್ಯ ಓಡಾಡೋರು ಪ್ರತಿಯೊಬ್ಬರು ಕೂಡ ಈ ದೇವರ ದರ್ಶನಕ್ಕೆ ಬರ್ತಾರೆ. ಯಾಕೆಂದರೆ ಈ ಶನಿ ಮಹಾತ್ಮೆ ದೇವಸ್ಥಾನ ಒಂದು ಎಷ್ಟು ಪವರ್ಫುಲ್ ಆಗಿದೆ ಅಂತಂದರೆ ನಾವು ಕೇಳ್ಕೊಂಡಿದ್ದೆಲ್ಲ ಮಾಡುತ್ತೆ. ನಮ್ಮ ಪಾಪ ಕರ್ಮಗಳನ್ನು ತೊಳ್ಕೊಳ್ಳಿಕ್ಕೆ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಶುಭ ಕಾರ್ಯವಾಗಲಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.